ಪ್ರಿಯ ಸ್ನೇಹಿತರೆ, ನಮ್ಮ ತುಮಕೂರು ನಗರ ಸ್ಮಾರ್ಟ್ ಸಿಟಿ ಆಗಲಿ ಅಂತ ಸರ್ಕಾರಗಳು ಸಾವಿರ ಸಾವಿರ ಕೋಟಿ ಅನುದಾನ ಮಂಜೂರು ಮಾಡಿವೆ. ನೀವೊಮ್ಮೆ ನೋಡಿ, ತುಮಕೂರು ಸ್ಮಾರ್ಟ್ ಆಯ್ತಾ? ಅಥವಾ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಸ್ಮಾರ್ಟ್ ಆಗಿ ತಲೆ ಬೋಳಿಸ್ತಾರೆ ಅಂತಾರಲ್ಲ, ಹಾಗೆ ಜನರ ತೆರಿಗೆ ಹಣವನ್ನ ಸ್ವಾರ್ಥಕ್ಕೆ ನುಂಗಿ ನೊಣೆಯುವ ಕೆಲಸವಾಗ್ತಾ ಇದೆಯಾ ಅನ್ನೋದನ್ನ ಒಮ್ಮೆ ಪರಿಶೀಲನೆ ಮಾಡಿ. ಆಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಸ್ಮಾರ್ಟ್ ಆಗಿ ಚೌರ ಆಗ್ತಾ ಇದೆ ಅಂತ. ಅದಕ್ಕೆ ಮತ್ತೊಂದು ನಿದರ್ಶನವನ್ನ ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ಕುವೆಂಪು ನಗರದ ಪುಟ್ಟಾಂಜನೇಯ ದೇವಸ್ಥಾನ ಹಿಂಭಾಗ ನಡೆಯುತ್ತಿರುವ ಈ ಕಾಮಗಾರಿ ಒಮ್ಮೆ ನೋಡ್ಬಿಡಿ. ಇದು ಸುಮಾರು 3 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಜಿಮ್ನಾಸ್ಟಿಕ್ ಕೇಂದ್ರ ಮಾಡ್ತಾರಂತೆ. ಇದುವರೆಗೂ ಈ ಕಾಮಗಾರಿ ಯಾಕೆ ಮಾಡ್ತಾ ಇದ್ದಾರೆ? ಈಗಾಗಲೇ ಕ್ರೀಡಾಂಗಣದ ಒಳಗೆ ಒಂದು ಜಿಮ್ನಾಸ್ಟಿಕ್ ಕೇಂದ್ರ ಇದ್ದು, ಹೊಸದಾಗಿ ಈ ಕಟ್ಟಡ ನಿರ್ಮಾಣ ಕಾಮಗಾರಿ ಸ್ಮಾರ್ಟ್ ಸಿಟಿ ಹಣದಲ್ಲಿ ಮಾಡ್ತಾ ಇರುವ ಉದ್ದೇಶವಾದರೂ ಏನು ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಆಗೋ ಹೀಗೋ ಕೆಲವು ಕ್ರೀಡಾಪಟುಗಳಿಗೆ ಈ ಮಾಹಿತಿ ಗೊತ್ತಾಗಿ ಮಾಜಿ ಸಚಿವ ಸೊಗಡು ಶಿವಣ್ಣ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಆಗ ಗೊತ್ತಾಗಿದ್ದೆ ಈ ಅಗಲು ದರೋಡೆ ಕಾಮಗಾರಿಯ ಕೆಲಸದ ಅಸಲಿಯತ್ತು. ಹೌದು, ಈ ವಿಚಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಗಮನಕ್ಕೆ ಬಂದಿಲ್ವಂತೆ. ಸುಮಾರು 80 ಲಕ್ಷಕ್ಕೂ ಹೆಚ್ಚು ಜಿಮ್ನಾಸ್ಟಿಕ್ ಸಲಕರಣೆಯನ್ನ ಸ್ಮಾರ್ಟ್ ಸಿಟಿ ವತಿಯಿಂದ ಇಲ್ಲಿಗೆ ಒದಗಿಸಲಾಗುತ್ತಿದೆಯಂತೆ. ಸಾಲದಕ್ಕೆ ಕಾಮಗಾರಿ ಕುರಿತ ಮಾಹಿತಿ ಬೋರ್ಡ್ ಇದುವರೆಗೂ ಇಲ್ಲಿ ಹಾಕಿರಲಿಲ್ವಂತೆ. ಈ ವಿಚಾರವನ್ನ ಕ್ರೀಡಾಪಟುಗಳು ಪ್ರಶ್ನೆ ಮಾಡಿದಾಗ ಈ ಬೋರ್ಡ್ ನೇತಾಕಲಾಗಿದೆ. ಈ ವಿಚಾರವನ್ನ ಸ್ಮಾರ್ಟ್ ಸಿಟಿ ಎಂಡಿ ರಂಗಸ್ವಾಮಿ ಅವರಿಗೆ ಕೇಳಿದ್ರೆ, ನಮಗೂ ಖಾಸಗಿ ಒಡೆತನದ ತುಮಕೂರು ಜಿಮ್ನಾಸ್ಟಿಕ್ ಅಸೋಸಿಯೇಷನ್ಗೆ ಮ್ಯೂಚುಯಲ್ ಅಗ್ರಿಮೆಂಟ್ ಆಗಿದೆ ಅಂತಾರಂತೆ. ಇದು ಯಾರಪ್ಪನ ದುಡ್ಡು ಸ್ವಾಮಿ, ನಿಮಗಿಷ್ಟ ಬಂದವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಅಂತಿದೆ ಕ್ರೀಡಾ ವಲಯದ ಮಂದಿ. ಇದು ಸರ್ಕಾರಿ ಜಾಗ, ಸರ್ಕಾರದ ಹಣ, ಆದರೆ ಇಲ್ಲಿ ಖಾಸಗಿಯವರ ಅಂದ ದರ್ಬಾರ್ ಸ್ವಾಮಿ ಇದು. ಈಗಾಗಲೇ ಹಲವಾರು ಕ್ರೀಡೆಗಳಿಗೆ ಜಾಗ ಇಲ್ಲದೆ ಕ್ರೀಡಾಪಟುಗಳು ಜಾಗಕ್ಕಾಗಿ ನಾಯಿ ಥರ ಅಲಿತಾ ಇದ್ದಾರೆ. ಒಬ್ಬ ಖಾಸಗಿ ವ್ಯಕ್ತಿಗೆ ಇಷ್ಟೊಂದು ಅನುಕೂಲ ಮಾಡಿಕೊಡಲು ಹೊರಟಿರುವ ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ಇಲ್ಲಿ ಯಾವ ಹಿತಾಸಕ್ತಿ ಇದೆ ಎನ್ನುತ್ತಿದೆ ಕ್ರೀಡಾ ವಲಯ. ಈಗ ಆಲ್ರೆಡಿ ಜಿಮ್ನಾಸ್ಟಿಕ್ ಕೇಂದ್ರ ಬಂದು ಎಕ್ಸಲೆನ್ಸಿ ಸೆಂಟರ್ ಅಂತ ಆಲ್ರೆಡಿ MG ಸ್ಟೇಡಿಯಂ ಅಲ್ಲಿದೆ, ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ತಿರ್ಗಾ ಒಂದು 3.5 ಕೋಟಿ ಕೊಟ್ಟು ಜಿಮ್ನಾಸ್ಟಿಕ್ ಕೇಂದ್ರ ಅಂತ ಮಾಡ್ತಾ ಇದ್ದಾರೆ. ನಾವೇನು ಅಂದ್ಕೊಂಡಿದ್ವಿ, ಇದನ್ನು ಕ್ರೀಡಾ ಇಲಾಖೆಗೆ ಮುಂಚೆ ಕೊಟ್ಟು ಕ್ರೀಡಾ ಇಲಾಖೆಗೆ ಕೊಟ್ಟು ಕ್ರೀಡಾ ಇಲಾಖೆ ಮಕ್ಕಳನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಪೇಪರಲ್ಲಿರೋ ಪ್ರಕಾರ ನಾವು ತಿರ್ಗಾ MD ಕೇಳಿರೋ ಪ್ರಕಾರ ಇದನ್ನು ಜಿಮ್ನಾಸ್ಟಿಕ್ ಅಸೋಸಿಯೇಷನ್ಗೆ ಮಾಡಿಕೊಡ್ತಾ ಇದ್ದಾರೆ. ಜಿಮ್ನಾಸ್ಟಿಕ್ ಅಸೋಸಿಯೇಷನ್ ಬಂದು ಒಂದು ಪ್ರೈವೇಟ್ ಆರ್ಗನೈಸೇಷನ್ ಅದನ್ನು. ಆ ಪ್ರೈವೇಟ್ ಆರ್ಗನೈಸೇಷನ್ಗೆ ಕ್ರೀಡಾ ಇಲಾಖೆ ಗೊತ್ತಿಲ್ಲದಲೇ ಇವ್ರಿಗೆ ಹೆಂಗೆ ಇಷ್ಟೊಂದು ದುಡ್ಡು ಕಟ್ಟಿ ಮೆಟೀರಿಯಲ್ನೆಲ್ಲ ಆಮೇಲೆ ಜಿಮ್ನಾಸ್ಟಿಕ್ ಮೆಟೀರಿಯಲ್ನೆಲ್ಲ ಕಟ್ಟಕ್ಕೆ ಹೆಂಗೆ ಸಾಧ್ಯ? ಅವರು ಕ್ರೀಡಾ ಇಲಾಖೆಗೆ ಗೊತ್ತಿಲ್ಲ ಅಂತ ಕಟ್ತಾ ಇದ್ರೆ ಅವರು, ಇದು ಇದರಿಂದ ಯಾರ ಕೈವಾಡ ಇದೆ? ಎಲ್ಲ ಅನುದಾನ ಸರ್ಕಾರದ ಅನುದಾನ, ಇದು ಸ್ಮಾರ್ಟ್ ಸಿಟಿ ವತಿಯಿಂದನೇ ಕೊಟ್ಟಿರೋದಲ್ಲ, ಅದು ಖಾಸಗಿಯವರಿಗೆ. ಇದು ಖಾಸಗಿಯವರಿಗೆ. ನಾವು MD ಕೇಳಿದ್ರೆ ನಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಸೋಸಿಯೇಷನ್ಗೆ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ ಮಾಡ್ಕೊಂಡ್ರು ಇವರು? ಆ ಅಸೋಸಿಯೇಷನ್ ಯಾವುದೇ ಕ್ರೀಡೆನ ಇದುವರೆಗೂ ಮಾಡಿಲ್ಲ, ಅವ್ರದ್ದು ಬೈಲನ್ನು ಕರೆಕ್ಟ್ ಆಗಿಲ್ಲ, ಅವ್ರು ಕರೆಕ್ಟಾಗಿ ಆಡಿಟಿಂಗೂ ಆಗಿಲ್ಲ, ಪ್ರತಿ ವರ್ಷನೂ ರಿನೀವಲ್ಲೂ ಕರೆಕ್ಟ್ ಆಗಿಲ್ಲ, ನಾವೆಲ್ಲ ತೆಗೆಸ್ ನೋಡಿದ್ದೀವಿ ಅದನ್ನು. ಇವ್ರು ಯಾವ ಆಧಾರದ ಮೇಲೆ ಕೊಟ್ಟರು ಅಂತ ನಮ್ಗೆ ಸ್ಮಾರ್ಟ್ ಸಿಟಿ ಅಣ್ಣ ದುಪ್ಪಟ್ಟು ಬಂದೈತೆ, ಅದನ್ನ ಹೆಂಗೆ ಕರಗಿಸ್ಬೇಕು ಅಂತ ಹಿಂಗೆ ಇಲ್ಲಿಗಲ್ಲಿ ಹೊರಟವ್ರ ಅಂತ. ಹೌದು ಸರ್, ನಾವು ಯಾಕಂದರೆ ಒಂದು 7-8 ಗೇಮ್ಗಳು ಒಳಾಂಗಣ ಕ್ರೀಡಾಂಗಣ ನಾವು 4 ವರ್ಷದಿಂದನೂ ಜ್ಯೋತಿ ಗಣೇಶ್ ಸರ್ ಕೇಳ್ತಾನೆ ಇದ್ದೀವಿ ಅದನ್ನು ಜಾಗ ಕೊಡಿ ಕೊಡಿ ಅಂತ. ಈಗ 6 ತಿಂಗಳ ಹಿಂದೆಗಡೆ ಇದನ್ನು 9ನೇ ತಿಂಗಳಲ್ಲಿ ಓದೋಷ್ಟು 9ನೇ ತಿಂಗಳಲ್ಲಿ ಶುರು ಮಾಡಿದ್ದಾರೆ. ಗೊತ್ತಿಲ್ಲದಲೇ ಇದನ್ನು ನಾವು ಸ್ಪೋರ್ಟ್ಸಿಗೆ ಸ್ಪೋರ್ಟ್ಸ್ ಮಕ್ಕಳು ಕೊಡ್ತೀವಿ, ಸ್ಪೋರ್ಟ್ಸ್ ಇಲಾಖೆಗೆ ಮಕ್ಕಳು ಕೊಡ್ತೀವಿ ಅಂತ. ಈಗ ನೋಡಿದ್ರೆ ಇದು ಪೇಪರಲ್ಲಿ ಬಂದಿರೋ ಪ್ರಕಾರ ಇದು ಈ ಪೇಪರಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗಿರೋದು ಅಲ್ಲ. ಇದೆಲ್ಲ ಅಗಲು ದೌರಡೆ ಅನ್ಸಲ್ವಾ? ಖಂಡಿತ ಸರ್, ಕಣ್ಣಿಗೆ ಕಾಣ್ದಂಗೆ ಎಲ್ಲ ಮಾಡ್ತಾ ಇದ್ದಾರೆ ಇದನ್ನ. ಏನಕ್ಕೆ ಎರಡೆರಡು ಕಡೆ ಏನಕ್ಕೆ ಜಿಮ್ನಾಸ್ಟಿಕ್ ಸೆಂಟರ್ ಏನಕ್ಕೆ ಬೇಕು? ಎಷ್ಟೊಂದು ಕ್ರೀಡೆಗಳು ಜಾಗನೇ ಇಲ್ಲ, ಅವ್ರಿಗೆ ಜಾಗ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಎರಡೆರಡು ಕಡೆ ಮಾಡ್ಕೊತಾ ಇದ್ದಾರೆ. ಈಗ ಆಲ್ರೆಡಿ ಜಿಮ್ನಾಸ್ಟಿಕ್ ಕೇಂದ್ರ ಬಂದು ಸ್ಟೇಡಿಯಂ ಎದುರುಗಡೆ ಆಲ್ರೆಡಿ ಇದೆ ಅದು. ಇಲ್ಲಿ ಯಾರ ಹಿತಾಸಕ್ತಿ ಜಾಸ್ತಿ ಇದೆ ಸರ್? ಇದನ್ನು ಆ್ಯಕ್ಚುಲಿ ರಾಜಕೀಯ ಹಿತಾಸಕ್ತಿ ಜಾಸ್ತಿ ಇದೆ. ಶಾಸಕರೇ ಇದನ್ನು ಮುಂದೆ ನಿಂತು ಮಾಡಿರೋದು ನಮಗೆ ಗೊತ್ತಿದೆ. ಅವರೇ ಬಂದು ಗುದ್ದಲಿ ಪೂಜೆ ಮಾಡಿದ್ದಾರೆ ಇದನ್ನು. ಆಮೇಲೆ ಇದರಲ್ಲಿ ಯಾವುದೇ ಕ್ರೀಡಾ ಇಲಾಖೆ ಬಂದು ಯಾರೋ ಒಬ್ಬರು ಅಧಿಕಾರಿ ಇರ್ಬೋದು ಯಾರೋ ಅವತ್ತು ಕ್ರೀಡಾ ಇಲಾಖೆ ಗಮನಕ್ಕೆ ಬಂದೇ ಇಲ್ಲ. ಕ್ರೀಡಾ ಇಲಾಖೆಯವರು ನಮಗೆ ಲೆಟರ್ ಕೊಟ್ಟಿದ್ದಾರೆ ಆಲ್ರೆಡಿ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದು ಕ್ರೀಡಾ ಇಲಾಖೆಗೆ ಸೇರಿಲ್ಲ ಅಂತ ಲೆಟರ್ ಕೊಟ್ಟಿದ್ದಾರೆ. ಇವು ಯಾವ ಆಧಾರದ ಮೇಲೆ ಸ್ಮಾರ್ಟ್ ಸಿಟಿ ಅವರು ಇದನ್ನು ಕಟ್ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲ. MD ಏನು ಹೇಳ್ತಾರೆ? MD ಕೇಳಿದ್ರೆ ನಾವು ಮ್ಯೂಚುವಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ. MD ಯಾರ ಜೊತೆ ಮ್ಯೂಚುವಲ್ ಮಾಡ್ಕೊಂಡವರು? ಅಸೋಸಿಯೇಷನ್ ಅವ್ರ ಜೊತೆ. ಖಾಸಗಿ ಸರ್ಕಾರದ ಹಣ ಯಾರಿಗೆ ಬೇಕಾದ್ರೂ ಹಂಚ್ತಾರೆ, ಯಾರು ಬೇಕಾದ್ರೂ ಹಂಚ್ಬೋದು. ಆ ರೀತಿ ಅವರು ಮಾತಾಡ್ತಿರೋ ದಾಟಿ ನೋಡಿದ್ರೆ ಆ ರೀತಿ ಹೇಳ್ತಾರೆ, ಇಲ್ಲಾಂದ್ರೆ ನೀವು MLA ಕೇಳ್ಕೊಂಡು ಕೇಳ್ಕೋಗ್ರಿ ಅಂತ. ಇಲ್ಲ, ನನಗೇನು ಸ್ವೇಚ್ಛಾಚಾರ ಇದರಲ್ಲಿ? ಹಾಂ, ಖಂಡಿತ ಸರ್ವಾಧಿಕಾರ ಸ್ವೇಚ್ಛಾಚಾರ. ಹೌದು, 100% ಇದೆ ಇದನ್ನು. ಇದು ನಾವು ಮುಂದಕ್ಕೆ ಬಿಡೋದಿಲ್ಲ, ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗಂಗೆ ಕೊಡಿ, ಇಲ್ಲಾಂದ್ರೆ ನಮ್ಮ ಏರಿಯಾಗೆ ಕುವೆಂಪು ನಗರ ಏರಿಯಾಗೆ ಇಲ್ಲ ವಿದ್ಯಾನಗರ ಏರಿಯಾಗೆ ಒಂದು ಸಮುದಾಯ ಭವನ ಇದರಲ್ಲೇ ಕಟ್ಕೊಡಿ ಇಲ್ಲ ಅಷ್ಟೇ. ಏನಕ್ಕೆ ಪ್ರೈವೇಟ್
ಇವತ್ತು ಆಲ್ರೆಡಿ ಪೇಪರಲ್ಲಿ ಬಂದಿದೆ ನೋಡಿ, ಕ್ರೀಡಾ ಇದರಲ್ಲೇನೆ ಕೇಂದ್ರದಲ್ಲೇ ಜಿಮ್ನಾಸ್ಟಿಕ್ ಕೇಂದ್ರದಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ ಎಕ್ವಿಪ್ಮೆಂಟ್ ಎಲ್ಲಿದೆ ಅದು? ಇಲ್ಲೇ ಸ್ಟೇಡಿಯಂ ಹತ್ರನೇ ಇರೋ ಸ್ಟೇಡಿಯಂ ಎದುರುಗಡೆ ಜಿಮ್ನಾಸ್ಟಿಕ್ ಇದೆ. ಅದು ಆಲ್ರೆಡಿ ಅವರು 15 ವರ್ಷದಿಂದ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿರೋ ಜಿಮ್ನಾಸ್ಟಿಕ್. ದುಡ್ಡನ್ನ ಆಲ್ರೆಡಿ ಕಲೆಕ್ಟ್ ಮಾಡ್ತಾ ಇದಾರೆ, ಇದನ್ನು ಕೊಟ್ಟಿದ್ದೀವಿ ನಾವು, ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ. ಹಂಗ್ ಮಾಡ್ಕೊಂಡ್ರು ಇನ್ನೊಂದ್ ಜಾಗ ಕೊಟ್ಟು ಅವರಿಗೆ ಇನ್ನೊಂದ್ ದೊಡ್ಡದಾಗ ಕಟ್ಕೊಡ್ತಾ ಇದಾರೆ. ಈ ಕಾಮಗಾರಿ ಮುಗಿಸಿ ಸ್ಥಳೀಯರಿಗೆ ಅನುಕೂಲವಾಗ ರೀತಿಯಲ್ಲಿ ಈ ಕಟ್ಟಡದಲ್ಲಿ ಅವಕಾಶ ಮಾಡಿದ್ರೆ ಸರಿ, ಇಲ್ಲ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತಿದ್ದಾರೆ ಸ್ಥಳೀಯರು. ಈ ಹಿಂದೆ ಇದ್ದ ಶಾಸಕರ ಅನುಯಾಯಿಗಳು ಅಲ್ಲಲ್ಲಿ ಕಂಡ ಕಡೆ ಸರ್ಕಾರಿ ಜಾಗಕ್ಕೆ ಬೇಲಿ ಹಾಕ್ತಾರೆ ಅಂತ ಜನ ಅವರಿಗೆ ಚುನಾವಣೆಯಲ್ಲಿ ತಕ್ಕ ಶಾಸ್ತಿ ಮಾಡಿದ್ರು. ಅದನ್ನ ಈಗಿನ ಶಾಸಕರು ಮುಂದುವರಿಸಿದ್ರೆ ಅದರ ಪರಿಣಾಮ ಅವರು ಎದುರಿಸ್ತಾರೆ ಅಂತಾರೆ ತುಮಕೂರಿನ ನಾಗರಿಕ ಮಂದಿ. ರಮೇಶ್ ಅಂತೇಳಿ ಕೊಂಪನಗರದವರು. ನಮ್ಗೆ ಈ ಫಸ್ಟ್ ಜಾಗ ಬಂದು ಫೆನ್ಸಿಂಗ್ ಹಾಕದ್ಮೇಲೆ ಗೊತ್ತಾಯ್ತು ಸರ್, ಅಲ್ಲಿ ತನಕ ಯಾವ ಗೌರ್ಮೆಂಟ್ಗೂ ಗೊತ್ತಿರಲಿಲ್ಲ ಇದು ಜಾಗ ಆಯ್ತು ಅಂತ. ಯಾರೋ ಪ್ರೈವೇಟ್ ಅವ್ರು ಬಂದ್ಬಿಟ್ಟು ಇದನ್ನು ಸೇಲ್ ಮಾಡ್ತೀವಿ ಅನ್ನೋದು ಗೊತ್ತಾದ್ಮೇಲೆ, ಅವಾಗ ನಾವೆಲ್ಲ ಬಂದು ಅದನ್ನು ಬಿಡಿಸಾದ್ಮೇಲೆ ತಹಶೀಲ್ದಾರ್ ಬಂದು ಇದನ್ನ ಯಾರು ಸ್ಪೋರ್ಟ್ಸಿಗೆ ಮಾಡ್ಕೊಡ್ತೀನಿ ಅಂದರು. ಬಟ್ ಈಗ ನಡೀತಿರೋದು ನೋಡಿದ್ರೆ ಬೇರೆ ಓನ್ಲಿ ಒಂದು ಪರ್ಸನ್ಗೆ ಮಾತ್ರ ನಡೀತಾರಂಗೆ ಮಾಡ್ತಾ ಇದ್ದಾರೆ. ಇದನ್ನು ಬೇಡ, ನಮ್ಮ ಹಿತ ರಕ್ಷಣಾ ಸಮಿತಿ ಇದೆ, ನಮ್ಮ ಕೋಂಪನಗರ ಇದೆ, ವಿದ್ಯಾನಗರ ಇದೆ, ನಮ್ಗೆ ಯೂಸ್ ಆಗಂತ ದೇವಸ್ಥಾನಕ್ಕೆ ಯೂಸ್ ಆಗಂತ ಮಾಡ್ಕೊಳ್ಳಿ. ಇದು ಸಾರ್ವಜನಿಕ ರೀತಿಯಾಸಕ್ತಿ ಇಲ್ಲಿ ಕಾಣ್ತಿಲ್ಲ. ಒಬ್ಬ ವ್ಯಕ್ತಿಗೆ, ಒಬ್ಬ ವ್ಯಕ್ತಿಗೋಸ್ಕರ ಇಲ್ಲ, ಯಾವುದೋ ಒಂದು ಅಸೋಸಿಯೇಷನ್ಗೆ ಇವರೆಲ್ಲ ಟೈ ಅಪ್ ತರ ಮಾಡ್ಕೊಂಡು. ಸರ್ಕಾರದ ಜಾಗ, ಸರ್ಕಾರದ ಅನುದಾನ, ಅನುದಾನ ಸರ್ಕಾರದ್ದು, ಜಾಗ ಅನುದಾನದ್ದು, ಯಾರಿಗೂ ವಿತೌಟ್ ಇನ್ಫಾರ್ಮೇಶನ್ ಕಡ್ತಾ ಇದ್ದಾರೆ ಇಲ್ಲಿ. ಓಕೆ, ಸ್ಥಳೀಯರು ಯಾರು ಇದಕ್ಕೆ ಆಕ್ಷೇಪ ಮಾಡ್ತಿಲ್ವಾ? ಗೊತ್ತಿರೋ ನಾವೇ ಇಲ್ಲಿರೋ ನಾವುಗಳೇ ಈಗ ನಿಮ್ ಗಮನಕ್ಕೆ ಬಂದಿದೆ. ಬಂದಿದೆ ಸರ್, ಅದು ಕಡ್ತಾ ಇದ್ದಾಗ ನಾವೇನು ಎಲ್ಲ ಏನು ನಾವೇನು ಅನ್ಕೊಂಡು ಅಂದ್ರೆ ಸ್ಪೋರ್ಟ್ಸ್ಗೆ ಎಲ್ಲರಿಗೂ ಡಿವೈಡ್ ಮಾಡ್ತಿದ್ದಾರೆ ಅನ್ಕೊಂಡು. ಬಟ್ ಇಲ್ಲಿ ಬೋರ್ಡ್ ನೋಡಿದಾಗ ಗೊತ್ತಾಗ್ತಿದೆ ಇದು ಯಾರೋ ಒಂದು ಸಿಂಗಲ್ ಪರ್ಸನ್ ಅಸೋಸಿಯೇಷನ್ ಕೊಡ್ತಾ ಇದಾರೆ. ನೆಕ್ಸ್ಟ್ ಏನು ಸರ್ ಇದರಿಂದ ಇದ್ರ ವಿರುದ್ಧ? ಏನಿಲ್ಲ, ನಮಗೆ ನಮ್ಮ ಕಮಿಟಿಗೆ ಏನಿದೆ, ನಮ್ಮ ಕೋಂಪನಗರಕ್ಕೆ ಏನು ವೇಳೆ ಇದೆ ಪ್ರೋಸೆಸ್ ಮುಂದುವರೆದ್ರೆ ಇಲ್ಲ ಇಲ್ಲ ಸಮುದಾಯ ಭವನ ಆ ಥರ ಏನೋ ಯೂಸ್ ಮಾಡ್ಕೊಡ್ಲಿ, ಇಲ್ಲ ಎಲ್ರಿಗೂ ಡಿವೈಡ್ ಮಾಡ್ತಾರೆ ಮಾಡ್ಕೊಡ್ಲಿ. ಒಟ್ಟಾರೆ ಸಾರ್ವಜನಿಕರಿಗೆ ಬಳಕೆ ಆಗ್ಬೇಕು, ಮಾಡ್ಕೊಡಿ ಅಷ್ಟೇ. ಒಬ್ಬ ವ್ಯಕ್ತಿಗೆ ಬೇಡ, ಒಬ್ಬ ವ್ಯಕ್ತಿ ಅವ್ನು ದುಡ್ಡು ಮಾಡೋಕ್ಕೋಸ್ಕರ ಮಾಡ್ಕೊಡೋದು ಬೇಡ ಸರ್ ಇಲ್ಲಿ. ಸರ್ಕಾರ ಬೇರೆ ಜಾಗದಲ್ಲಿ ಮಾಡ್ಕೊಳ್ಳಿ ಬೇಕಾದ್ರೆ. ಮುಂದೆ ಇದೆಲ್ಲ ಏನಾಗುತ್ತೋ ನಾವು ಕಾದು ನೋಡೋಣ. ಈ ಜಿಮ್ನಾಸ್ಟಿಕ್ ವ್ಯವಹಾರ ಕಳ್ಳಾಟವನ್ನ ಹೌದಲ್ವಾ ತುಮಕೂರಿನ ಪ್ರಜ್ಞಾವಂತ ನಾಗರಿಕರೇ? ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.